ಇಡೀ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾನೆ ಅಂತೇಳಿದ್ರಾಗ ನಾವನ್ನೊಬ್ಬನೇ ಅವಮಾನ ಮಾಡಿದ್ದು, ಅದು ಯಾರು ಅಂತೇಳಿದ್ರೆ ಮೋಹನ್. ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದ ಪ್ರಕಾರ ಅವನು ಇವತ್ತಿಲ್ಲಿ ಸದಸ್ಯ ಆಗಿ ಅಂಬೇಡ್ಕರ್ಗೆ ಮೋಸ ಮಾಡಿದ್ದಾನೆ, ಅಂಬೇಡ್ಕರ್ಗೆ ದ್ರೋಹ ಮಾಡಿದ್ದಾನೆ, ಅಂಬೇಡ್ಕರ್ನ ನಂಬಿದಂಥ ಎಲ್ಲ ನಮ್ಮಂಥ ಎಲ್ಲ ಯುವಕ ಮಿತ್ರಗಳಿಗೆ ಮೋಸ ಮಾಡಿ ಓಡೋಗಿದ್ದಾನೆ ಅವನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಮುಂದಿನ ದಿನಗಳಲ್ಲಿ ಅವನು ಎಲ್ಲೇ ಎಲೆಕ್ಷನ್ಗೆ ಬಂದರೂ ಸಹ ಅವನನ್ನು ಫಸ್ಟು ನೀವು ಬಡಿಗೆ ಇಟ್ಕೊಂಡು ಹೊಡೆದು ಓಡಿಸಿರಿ ಅಂತ ಹೇಳ್ತಾ ಇದ್ದೀನಿ. ಅವರು ಒಂದು ದಿವಸ ಅವರೊಂದು 9ನೇ ವಾರ್ಡಿಗೆ ಬಂದು ಏನು ಕೆಲಸ ಆಗಿದೆ ಏನಾಗಿದೆ ಅಂತ ಇದುವರೆಗೂ ನೋಡಿಲ್ಲ. ಅವರು ನೋಡಿಲ್ಲ ಅಂತಲ್ಲ, ಫಸ್ಟ್ ಆಫ್ ಆಲ್ ಮೀಟಿಂಗ್ ಅಂತ ಬಂದಾಗ 10:00 ಮೀಟಿಂಗ್ ಅಂತ ಹೇಳಿದರೆ 10:30 ಬಂದು ಫಸ್ಟ್ ಒಂದು ಸೈನ್ ಸಿಗ್ನೇಚರ್ ಫಸ್ಟ್ ಅವ್ರದ್ದೇ ಇರುತ್ತೆ ಅಲ್ಲಿ ರಿಜಿಸ್ಟ್ರಲ್ಲಿ, ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ 10:30 ಒಂದು ಸಿಗ್ನೇಚರ್ ಮಾಡಿ ಅವ್ರು ಆಚೆ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳೋದಲ್ಲ, ಪುರಸಭೆಯಲ್ಲಿ ದಾಖಲಾತಿ ಇದೆ, ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತೇಳಿ ಬರೀ ನಾಮಕಾವಧಿಗೆ ಮಾತ್ರನೇ ಅವರು ಕೌನ್ಸಿಲರ್ 9ನೇ ವಾರ್ಡ್ಗೆ ಕೆಲಸ ಎಲ್ಲ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಪ್ರಸಾದ್ ಅವರು. 2+9 ಎರಡು ಪಕ್ಕ ಇದೆ, ಅದಕ್ಕೋಸ್ಕರ ಇಡೀ ಕೆಲಸ ಮಾಡಿರೋದು ಪ್ರಸಾದ್ ಅವರು. ಇದನ್ನು ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ಕಚೇರಿ ಸಮೀಪದಲ್ಲಿರುವ ಜನತಾ ಕಾಲೋನಿಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ್ದ 32ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಳೆದ 32 ವರ್ಷಗಳಿಂದ ಬೊಮ್ಮಸಂದ್ರ ಜನತಾ ಕಾಲೋನಿಯಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದವರು ಗಣೇಶೋತ್ಸವವನ್ನು ವಿಭಿನ್ನವಾಗಿ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿದ್ದು, ಇನ್ನು ಈ ಬಾರಿಯೂ ಸಹ ಸಡಗರ ಸಂಭ್ರಮದಿಂದ ಗಣೇಶೋತ್ಸವವನ್ನು ಆಚರಿಸಲಾಯಿತು. ಇನ್ನು ಈ ಬಾರಿ ಬೊಮ್ಮಸಂದ್ರ ಜನತಾ ಕಾಲೋನಿ ರಸ್ತೆ ಮತ್ತು ಗಣಪತಿ ಮಂಟಪವನ್ನು ವಿದ್ಯುತ್ ದೀಪ ಮತ್ತು ಹೂವುಗಳಿಂದ ಸಿಂಗರಿಸಲಾಗಿತ್ತು. ಹಾಗೆಯೇ ಅನ್ನದಾಸೋಹವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ವಿನಾಯಕ ಗೆಳೆಯರ ಬಳಗದ ಧನಂಜಯರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು, ಬೊಮ್ಮಸಂದ್ರ ಪುರಸಭೆ ಸದಸ್ಯ ಎ ಚನ್ನಪತಿರವರು, ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ಗೋಪಾಲ್, ಯುವ ನಾಯಕರಾದ ಮುರಳಿ, ದಿಲೀಪ್ ಚಲಪತಿ ಮತ್ತು ಬೊಮ್ಮಸಂದ್ರ ಶ್ರೀ ವಿನಾಯಕ ಗೆಳೆಯರ ಬಳಗದ ಅಶೋಕ್, ಬಾಬು, ಸಂಪತ್ ಕುಮಾರ್, ಮಧು, ಅರುಣ್, ರಾಮು, ಶ್ರೀನಿವಾಸ್, ಮಂಜುನಾಥ್, ಮಧು, ವಿನಯ್, ಆಕಾಶ್, ನವೀನ್, ಶಿವು, ಕುಮಾರ್, ವಿನೋದ್, ಭರತ್, ಸೃಜನ್, ವೆಂಕಟೇಶ್, ಸಂಜಯ್, ಮಂಜು, ಪ್ರಜ್ವಲ್, ಶರತ್, ಅಪ್ಪಣ್ಣ, ಮನೋಜ್ ಮತ್ತು ವಿನಾಯಕರ ಗೆಳೆಯರ ಬಳಗದ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಶೂರ ನಮೋ ಪಾಣಿಗಾರ.
ಅಖಿಲಂ ಮುಂಡಮಾಲಾಭಿರಾಮ
ಆರ್ಕೆಸ್ಟ್ರಾ ಸಹ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಶಿವ ಅವರು, ಹಾಗೂ ನಮ್ಮ ಚಲಪತಿ ಸರ್ ಮತ್ತು ಪ್ರಸಾದ್ ಸರ್ ಮತ್ತು ಗೋಪಾಲ್ ಅವರ ಮುಖಂಡದಲ್ಲಿ ಇದು ಅಂತ್ಯವರೆಗೆ ಹೊಂದಿದೆ. ಇದು ಹಿಂಗೆ ಮುಂದಿರಲಿ ಅಂತಲೇ ನಮ್ಮ ಆಸೆ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿತೈಷಿಗಳು, ನಮ್ಮ ಗುರುಗಳು, ಮಾರ್ಗದರ್ಶಕರು, BAN ಅಧ್ಯಕ್ಷರು, ವಂಶುಂದ್ರ ಪುರಸಭಾ ಸದಸ್ಯರು ಆದಂಥ ಪ್ರಸಾದಣ್ಣನವರೇ, ಹಾಗೆ ನಮ್ಮ ಮತ್ತೊಬ್ಬ ಗುರುಗಳು ಸದಾ ನಮ್ಮ ಮೇಲೆ ಆಶೀರ್ವಾದ ಇಡುವಂಥ ಚಲಣ್ಣನವರೇ, ಹಾಗೆ BAN ಮತ್ತೊಬ್ಬರು ಸದಸ್ಯರು ಕಾರ್ಯದರ್ಶಿಗಳು ಆದಂಥ ಮುರಳಿ ಸರ್ ಅವರೇ, ಹಾಗೆ ನನ್ನ ಸ್ನೇಹಿತರುಗಳು, ಯುವ ಮುಖಂಡರು, ಈ ಭಾಗದಲ್ಲಿ ಹೆಚ್ಚಾಗಿ ಯುವಕರ ಜೊತೆ ಕಾಣಿಸ್ಕೊಳ್ಳುವಂಥ ನಮ್ಮ ಯುವ ಮಿತ್ರರು ಆದಂಥ ದಿಲೀಪ್ ರವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಗ್ರಾಮಸ್ಥರು, ನಮ್ಮ ಸ್ನೇಹಿತರುಗಳು, ನಮ್ಮ ಅಣ್ಣ ತಮ್ಮಂದರು, ತಂದೆ ತಾಯಂದರು, ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಹಾಗೆ ಮುಖ್ಯವಾಗಿ ವೇದಿಕೆ ಹಿಂದೆಗಡೆ ಇರ್ತಕ್ಕಂಥ, ಆ್ಯಕ್ಚುಲಿ ಅವರು ಎಲ್ಲ ಮುಂದೆಗಡೆ ಇರಬೇಕಾಗಂಥವ್ರು, ವೇದಿಕೆ ನಮ್ಮ ಹಿಂದೆಗಡೆ ನಿಂತಹ ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ ನನ್ನ ಸ್ನೇಹಿತರುಗಳಾದಂಥ ಧನು ಅವರೇ, ಮಧು ಅವರೇ, ಹಾಗೆ ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲರೂ ನನ್ನ ಸ್ನೇಹಿತರುಗಳೇ, ಎಲ್ಲರ ಹೆಸರು ತಗೊಳಕ್ಕಾಗಲ್ಲ. ಎಲ್ಲರೂ ಈ ವೇದಿಕೆನ ಉಪಯೋಗಿಸ್ಕೊಳ್ತಕ್ಕಂಥ 32ನೇ ವರ್ಷದ ಗಣೇಶೋತ್ಸವನ ಆಚರಿಸ್ತಾ ಇರ್ತದೆ. ಏನಿವತ್ತು 32ನೇ ವರ್ಷ ಗಣೇಶೋತ್ಸವನ ಆಚರಿಸ್ತಾ ಇರೋದು ಅಂತ ಈಸಿ ಕೆಲಸ ಅಲ್ಲ. ಯಾಕಂದರೆ ಕೆಲವರು 1 ವರ್ಷ 2 ವರ್ಷಕ್ಕೇ ಗಣೇಶ ಹಬ್ಬನ ಕಡಿಮೆ ಮಾಡ್ತಾ ಬರ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಪ್ರೋತ್ಸಾಹಗಳು ಹೆಚ್ಚಾಗಿ ಸಿಗೋದಿಲ್ಲ, ಇಷ್ಟೊಂದು ಅದ್ದೂರಿಯಾಗಿ ಮಾಡೋಕ್ಕೂ ಆಗೋದಿಲ್ಲ. ಇವ್ರಿಗೆ ತುಂಬ ಸಪೋರ್ಟಿವಾಗಿ ನಿಂತ್ಕೊಳ್ತಕ್ಕಂಥ ಒಬ್ಬ ಜನನಾಯಕರು, ಅವ್ರನ್ನ ಬೆಂದಟ್ಟಂಥವ್ರು ಒಬ್ಬರು ಯಾವಾಗಲೂ ಇರಬೇಕು ಅಂಥವ್ರು ಇರೋದ್ರಿಂದನೇ ಈ ಕಾರ್ಯಕ್ರಮಗಳು ಇಂತಿಂಥ ಊರುಗಳಲ್ಲಿ ನಮ್ಮ ವಂಶದ ಸುತ್ತಮುತ್ತಲು ಯಾವುದೇ ಭಾಗದಲ್ಲಾದ್ರೂ ಪ್ರೋತ್ಸಾಹ ಮಾಡತಕ್ಕಂಥ ಜನಗಳಿರಬೇಕು. ಆ ಜನಗಳು ನಮಗೆ ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಭಾಗದಲ್ಲಿ ಸಿಕ್ಕಿರೋದು ಈ ಗ್ರಾಮಸ್ಥರ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರುವಂಥ ಎಲ್ಲ ಯುವಕರುಗಳಿಗೂ ಅವರ ಬೆಂಬಲ ಯಾವಾಗಲೂ ಇರ್ತದೆ. ಅದಕ್ಕೆ ಉದಾಹರಣೆ ಈಗ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ನಾನು, ಇದೇ 5-6 ವರ್ಷಗಳ ಹಿಂದೆಗಡೆ ನಾನು ಇದೇ ಟೀಮ್ನಲ್ಲಿ ನಿಂತು ಗಣೇಶೋತ್ಸವನ ಮಾಡ್ತಾ ಇದ್ದೆ. ನಮಗೂ ಇದೇ ಥರನೇ
ಪ್ರೋತ್ಸಾಹ ಕೊಡ್ತಾ ಇದ್ರು ಆಗ್ಲೂ ಕೂಡ ನಮ್ಗೆ. ನಾವು ಅವ್ರ ಬಾಗಿಲು ಅವ್ರ ಮನೆ ಬಾಗಿಲು ಹೋದ್ರೆ ಏನಾದರೂ ಮಾಡ್ರಿ ನಿಮ್ಮ ಪ್ರೋಗ್ರಾಮ್ಗಳಿಗೆ ನಾವು ಎಲ್ಲದರಲ್ಲೂ ನಿಮ್ಮ ಜೊತೆಲಿ ನಿಲ್ತೀವಿ, ನಿಮ್ಮ ಎಲ್ಲ ಕಷ್ಟಗಳಲ್ಲೂ ಆ ಕಾರ್ಯಕ್ರಮ ಈ ಗಣೇಶ ಕಾರ್ಯಕ್ರಮ ಏನಿದೆ ಇದು ಒಂದಿನದಿಂದ ಹನ್ನೊಂದಿನವರೆಗೂ ಎಷ್ಟು ಸಪೋರ್ಟ್ ಬೇಕು, ಎಷ್ಟು ನಿಮಗೆ ಕಾರ್ಯಕ್ರಮಗಳಿಗೆ ಏನೇನು ಬೇಕು ಅನುಕೂಲಗಳು ಎಲ್ಲ ನಾವು ಮಾಡಿಕೊಡ್ತೀವಿ, ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತೀವಿ ಅಂತ ನಿಂತ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿರ್ತಾರೆ. ನಾವು ಆ ಗ್ರೂಪಿಂದ ಇವತ್ತು ಬಂದು ಸ್ಟೇಜ್ ಮೇಲೆ ನಿಂತು ಅಧ್ಯಕ್ಷರಾಗಿ ಅಧ್ಯಕ್ಷತೆ ಮೈಕ್ ಕೊಟ್ಟು ಮಾತಾಡ್ಸಕ್ಕಂಥ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರ್ತಾರೆ. ಅದೇ ಥರನೇ ಇನ್ನೂ ನಮ್ಮ ಯುವ ಮಿತ್ರರಿಗೆ ಅವ್ರ ಆಶೀರ್ವಾದ ಸಿಗಲಿ, ಇನ್ನೂ ನಮ್ಮಂಥ ಯುವಕರನ್ನ ಬೊಮ್ಮಸಂದ್ರದಿಂದ ಮುಂದಕ್ಕೂ ತಗೊಂಡು ಹೋಗಲಿ, ನಮ್ಮ ಯುವಕರಿಗೆ ಇನ್ನೂ ನಮಗಿಂತ ಹೆಚ್ಚಿನ ಅವಕಾಶಗಳು ಅವ್ರಿಗೂ ಸಿಗಲಿ, ಅವ್ರೂ ಕೂಡ ನನ್ನಂಥ ವೇದಿಕೆಗಳಲ್ಲಿ ನಿಂತು ಮಾತಾಡುವಂಥ ಅವ್ರಿಗೂ ಅವಕಾಶ ಮಾಡಿಸ್ಕೊಡ್ಲಿ, ಮಾಡಿಸ್ಕೊಡ್ತಾರೆ. ಅದಕ್ಕೆ ತುಂಬ ಜನ ಅವರ ನೆರಳಲ್ಲಿ ಬರ್ತಾ ಇದ್ದಾರೆ ಬೊಮ್ಮಸಂದ್ರದಲ್ಲಿ, ಅದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಾವು ಅದನ್ನೆಲ್ಲ ತಗೊಳ್ಳೋದು ಬೇಡ. ಈಗ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯೋದ್ರಿಂದ ನಾನು ನಮ್ಮ ಯುವ ಮಿತ್ರರಿಗೆ ಒಂದೇಳಕ್ಕೆ ಇಷ್ಟಪಡ್ತೀನಿ, ಅವರ ಜೊತೆಯಲ್ಲಿ ನಿಂತ್ಕೊಳ್ಳಿ, ಮುಂದೆ ಇನ್ನೂ ಬರ್ತಕ್ಕಂಥ ಯಾವುದೇ ಅವರ ಕಾರ್ಯಕ್ರಮಗಳಾಗಲಿ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿ, ಅವ್ರಿಗೆ ನಾವು ಸಾಥ್ ಕೊಟ್ಟರೆ ನಮಗೆ ಅವರು ಕೊನೆಯವ್ರಿಗೂ ಸಾಥ್ ಕೊಡ್ತಾರೆ. ಅದಕ್ಕೆ ಅವರೆಲ್ಲರೂ ಅವರ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುವಕರು ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಮುಂದೆ ವೃತ್ತಿಯಲ್ಲಿ 32ನೇ ವರ್ಷದ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಗಣೇಶೋತ್ಸವನ ಆಚರಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಇಲ್ಲಿ ಗೊತ್ತಿರ್ಬೋದು ತುಂಬ ಜನರಿಗೆ, ಇಲ್ಲಿ ಗಣೇಶ ಹಬ್ಬ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಈ ಏನು ವಿಶ್ವಭಾರತಿ ಫೀಲ್ಡ್ನಲ್ಲಿ ಗಣೇಶ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಆವಾಗಿಂದಲೂ ಬೊಮ್ಮಸಂದ್ರದಲ್ಲಿ ಪ್ರಸಿದ್ಧಿ. ಅದಕ್ಕೆ ಕಾರಣ ನಾನು ಆವಾಗಿಂದ ನೋಡ್ಕೊಂಡು ಬರ್ತಾ ಇರೋದು, ಅದಕ್ಕೆ ಕಾರಣ ಬಂದ್ಬಿಟ್ಟು ಇಬ್ಬರು, ಒಂದು ನಮ್ಮ ಧನು ಅವರು, ನಮ್ಮ ಮಧು ಅವರು, ಮತ್ತು ಅವರೆಲ್ಲ ಸಂಗಡಿಗರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದರೆ 32 ವರ್ಷದಿಂದ ಗಣೇಶ ಹಬ್ಬ ಮಾಡ್ಕೊಂಡು ಒಂದು ವರ್ಷವೂ ಮಿಸ್ ಮಾಡ್ದಿರಾ, ಅವ್ರು ಹಾಕೋವಂಥ ಶ್ರಮಕ್ಕೆ ಎಲ್ಲರೂ ನಾವೆಲ್ಲ ಶ್ಲಾಘಿಸಲೇಬೇಕಾಗ್ತದೆ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ BIA ಕಾರ್ಯದರ್ಶಿಗಳಾದಂಥ ಮುರಳಿ ಸರು, ಆಮೇಲೆ ಜನಮೆಚ್ಚಿದ ಅಧ್ಯಕ್ಷರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಚಲಾಪ್ರಸಾದ್ ಅವರು ಏನು ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಅಧ್ಯಕ್ಷ ಸ್ಥಾನನ ಮಾಡಿಕೊಟ್ರು, ಅದಕ್ಕೆ ಎಲ್ಲೂ ಕುಂದು ಕೊರತೆ ತರ್ದಿರ ಅವರಿಗೆ 100ರಷ್ಟು 100 ಅದಕ್ಕೆ ನ್ಯಾಯ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಗೋಪಾಲ್ ಅವರು ಮತ್ತು ಎಲ್ಲರೂ ಹೇಳ್ತಾ ಇರ್ತಾರೆ ಚಲಾಪ್ರಸಾದ್ ಚಲಾಪ್ರಸಾದ್ ಅಂತ. ಚಲಾಪ್ರಸಾದ್ ಅವ್ರಿಗೆ ಬೇರೆಯವರು ಹೆಂಗೆ ಶಕ್ತಿನೋ, ಇಲ್ಲಿರೋವಂಥ ಹುಡುಗರು ಅವ್ರಿಗೆ ಶಕ್ತಿ ತುಂಬ್ತಾರೆ, ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಯಾಕಂದರೆ ಅವರಿಂದನೇ ಚಲಾಪ್ರಸಾದ್ ಅವರು, ಯಾಕಂದರೆ ಅವ್ರು ಕೊಡೋ ಶಕ್ತಿನೇ ಚಲಾಪ್ರಸಾದ್ ಅವ್ರಿಗೆ ಒಂದು ಆಶೀರ್ವಾದ ಥರ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿನಾಯಕ ಏನು ಗಣೇಶೋತ್ಸವ ಇದೆ ಅದು ನಿಲ್ಲದೆ ಇರಲಿ, ಇದರಿಂದ ಇನ್ನಷ್ಟು ವರ್ಷಗಳಿಂದ ಯಶಸ್ವಿಯಾಗಲಿ, ಸಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ ಇಷ್ಟಪಡ್ತೀನಿ. ಈ ಒಂದು ನಾವು ಜನತಾ ಕಾನೂನು ಅಂತ ಕರಿತೀವಿ, ಇದಕ್ಕೊಂದು ಜನತಾ ಕಾನೂನು ಅಂತಂದೇ ಹೆಸರು ಬಂದಿದೆ. ಇಲ್ಲಿ 32ನೇ ವರ್ಷದ ವಿನಾಯಕರ ಗೆಳೆಯರ ಬಳಗದಿಂದ 32ರಿಂದ ಕೃತಕವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ನಮ್ಮ ಎಲ್ಲ ಹುಡುಗರು ಎಲ್ಲರೂ ಸೇರಿ ಇಲ್ಲಿ ಒಬ್ಬರೇ ಸೇರಿ ಹೋಗ್ತಾರೆ, ಧನು ಮತ್ತು ಕ್ರೀಮ್ ಎಲ್ಲರೂ ಸಮೇತನು ಈ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಆದರೆ ನಾನು ಈಗ ಈ ವೇದಿಕೆ ಮೇಲೆ ಮೊದಲಿಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ನಮ್ಮ ಒಂದು ಕಾಲೋನಿಯ ಇಲ್ಲಿನ ಒಂದು ನಮ್ಮ ಹೆಣ್ಮಕ್ಕಳು ಒಂದು ಪ್ರೋಗ್ರಾಮ್ ಕೊಟ್ಟರು, ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟರು. ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೊಟ್ಟರು ಅವ್ರಿಗೆ. ನಾನು ಅವ್ರಿಗೆ ಯಾರು ಕೊರಿಯೋಗ್ರಾಫರು ಏನು ನನಗೆ ಗೊತ್ತಿಲ್ಲ, ಬಟ್ ಆದರೆ ತುಂಬ ಚೆನ್ನಾಗಿ ಅವರು ಒಂದು ಪ್ರೋಗ್ರಾಮ್ನ ಇಲ್ಲಿ ಪ್ರದರ್ಶನ ಮಾಡಿದ್ರು. ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೆಣ್ಮಕ್ಳು ಕೊರಿಯೋಗ್ರಾಫರ್ ಆಕಾಶ್ ಅಂತೆ, ಅವ್ರಿಗೂ ಸಮೇತ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಈಗ ನಮ್ಮ ದಿಲೀಪ್ ಅವ್ರು ಮಾತಾಡಿದ್ರು, ನಮ್ಮ ಗೋಪಾಲ್ ನನ್ನ ಮಗ ದಿಲೀಪ್ ಅವ್ರು ಮಾತಾಡಿದ್ರು, ಗೋಪಾಲ್ ಅವ್ರು ಮಾತಾಡಿದ್ರು. ನಾನು ದಿಲೀಪನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಹುಟ್ಟಿದ್ದಿಲ್ಲೇ ಇಲ್ಲಿ ಎಡಗಡೆ ಪಕ್ಕದ ಮನೆ, ಇಲ್ಲಿಂದ 30-50 ಅಡಿ ದೂರದಲ್ಲಿ ಅವನು ಇಲ್ಲೇ ಹುಟ್ಟಿದ್ದು, ಅವನು ಇಲ್ಲೇ ಬೆಳೆದಿದ್ದು, ಮತ್ತು ಅವನ್ನ ಗೇಟಿಂದ ಆಚೆ ಬಿಡ್ದೇ ಇಲ್ಲೇ ಬೆಳೆಸ್ಕೊಂಡು ಅವನು ಇಲ್ಲೂ ಗಣಪತಿ ಅವ್ರ ಜೊತೆಲೆಲ್ಲ ಆಡ್ಕೊಂಡು ಇಲ್ಲೇ ಬೆಳೆದಂಥ ಹುಡುಗ ಅವನು.
ಮತ್ತು ಅವನ್ನ ಪುನಃ ನಾನು ಕರ್ಕೊಂಡೋಗಿ ಮತ್ತು ನನ್ನ ಪಕ್ಕದಲ್ಲಿ ಇದ್ದೀನಿ, ಲೇವೆಟಲ್ಲಿ ಇದ್ದೀನಿ, ಅಲ್ಲಿ ಬೆಳೆಸಿ ಅವ್ನು ಬೆಳೆದು ಇನ್ನೇನು ಅವನೊಂದು ಚೆನ್ನಾಗಿದ್ದಾನೆ. ಅದ್ರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷ ಗೋಪಾಲ್ ಅವ್ರು ಮಾತಾಡಿದ್ರು, ನಮ್ಮ ಬಗ್ಗೆ ಮಾತಾಡಿದ್ರು. ಇರಲಿ, ನಾವು ಮಾಡಿರೋಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಚನ್ನಪ್ರಸಾದ್ ಏನು ಮಾಡಿದ್ದಾರೆ ಅಂತಂದು. ಬಟ್ ಹಾಗೆ ಇಲ್ಲಿ ನಿರಂತರವಾಗಿ ನಾನು ಸ್ವಲ್ಪ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇಲ್ಲಿ ನಿರಂತರವಾಗಿ ನನ್ನ ತಮ್ಮದಂಥ ಪ್ರಸಾದ್ ಅವರು ಇವ್ರ ಜೊತೆ ಇದ್ದು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ಜೊತೇಲಿ ಅವ್ರದ್ದು ಎರಡನೇ ವಾರ್ಡ್ ಇದೆ, ಮತ್ತು ಅವನು ಎರಡನೇ ವಾರ್ಡ್ ಒಂದೇ ನೋಡ್ಕೊಂಡು ಹೋಗ್ತಾ ಇಲ್ಲ, ಪಕ್ಕದಲ್ಲಿರುವಂಥ ಒಂಬತ್ತನೇ ವಾರ್ಡ್ನ ಸಮೇತ ಅವನೇ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಸಮೇತ ಅವನು ಅದನ್ನೇ ನೋಡ್ಕೊಂಡು ಹೋಗ್ತಾನೆ. ಇಲ್ಲಿನ ಒಂಬತ್ತನೇ ವಾರ್ಡ್ದಂಥ ಮುಂದಿನ ಕೌನ್ಸಿಲರ್ಗಳು ಗೆದ್ದು ಕಳೆದಂಥ ಒಂದೇ ಟೈಮಲ್ಲಿ ನೋಡಿರ್ಬೋದು ನೀವೆಲ್ಲರೂ. ಪುನಃ ವಾಪಸ್ ಆ ಕೌನ್ಸಿಲರ್ ಆ ಮನುಷ್ಯ ಯಾರು ಅಂತ ಇಲ್ಲಿ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ಸೊ ಕಣ್ಣಿಲ್ಲ ಅದ ಎರಡೂ ಮತ್ತು ಒಂಬತ್ತು ಎರಡೂ ವಾರ್ಡ್ನೂ ನಮ್ಮ ತಮ್ಮನೆಯಲ್ಲಿ ನೋಡಿಕೊಂಡು ಎಲ್ಲರ ಜೊತೆಯಲ್ಲಿ ಬರ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಹುಡುಗರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹುಡುಗರಿಗೂ ಒಳ್ಳೆಯ ಭವಿಷ್ಯ ಸಿಕ್ಕುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದೇ ಸಲ ಸಿಗೋದಿಲ್ಲ, ಯಾಕೆಂದರೆ ಅವ್ರಿಗಿನ್ನೂ ವಯಸ್ಸಿದೆ. ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೂ ಒಳ್ಳೆ ಒಳ್ಳೆ ಅವ್ರಿಗೆ ಭವಿಷ್ಯ ಸಿಕ್ಕುತ್ತೆ. ಸೊ ಹಾಗಾಗಿ ಎಲ್ಲರೂ ಜೊತೆಲಿರಿ, ಎಲ್ಲರೂ ನಾವು ನಿಮ್ಮ ಜೊತೆ ಇರ್ತೀವಿ, ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಜೊತೆಯಲ್ಲಿ ಹೋಗಿರೋಣ ಅಂತ ಹೇಳ್ತಾ ನಾನು ಹೇಳ. ವೇದಿಕೆ ಮೇಲೆ ಕೂತಿರುವಂಥ ನನ್ನ ಅಣ್ಣ, ನನ್ನ ಮಾರ್ಗದರ್ಶಕ, ನನ್ನ ಬೆನ್ನೆಲುಬು, ನಂದು ಲೆಫ್ಟು ರೈಟು ಆದಂಥ ಚಲ್ಪತ್ತಿನವರೆ. ಅದೇ ರೀತಿ ಡೈನಮಿಕ್ ಪುರಸಭಾ ಅಧ್ಯಕ್ಷರು ಸದಸ್ಯರು, ಗೊತ್ತಿಲ್ಲಪ್ಪ ಅವನು ಕರ್ನಾಟಕದಲ್ಲಿ ನಂಬರ್ ಒನ್ ಚಿಕ್ಕ ವಯಸ್ಸಿನಲ್ಲೇ ಅಧ್ಯಕ್ಷ ಗೋಪಾಲ್ ಅವರೇ, ಮತ್ತು ನನಗೆ ಎಡಗಡೆ ಮತ್ತು ಬಲಗಡೆ ಅಂತ ಹೇಳ್ತಾರೆ ಮುರಳಿ ಸರ್ ಅವರೇ, ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಕಾರ್ಯದರ್ಶಿಗಳಿದ್ದಂಥ ಮುರಳಿ ಸರ್ ಅವರೇ, ಮತ್ತು ನನ್ನ ಇನ್ನೊಬ್ಬರು ಆತ್ಮೀಯರಾದಂಥ ಖಜಾಂಚಿಯಾದಂಥ ಸಂಜೀವ್ ಸಾವಂತ್ ಅವರೇ, ಅವರು ಬರಬೇಕಿತ್ತು ಅಂತೇಳಿ ಸ್ವಲ್ಪ ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಅವರು ಬರೋಕ್ಕಾಗಲಿಲ್ಲ ಮುರಳಿ ಸರ್ ಅವರು. ಅದೇ ರೀತಿ ನಮ್ಮ ಅಣ್ಣನ ಮಗ ನನ್ನ ಮಗ ಗೊತ್ತಿಲ್ಲ ಅವನೇನು ಭಾರಿ ಡೈನಮಿಕ್ ಅಂತೆ, ಎಲ್ಲ ಹುಡುಗರ ಅಚ್ಚುಮೆಚ್ಚಂತೆ, ನಿಜಾನೇ ಎಲ್ಲರ ಅಚ್ಚುಮೆಚ್ಚಿನ ನನ್ನ ಮಗನಾದ ದಿಲೀಪ್ ಅವರೇ. ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಪುನೀತ್ ಅವರು ಬರಬೇಕಿತ್ತು, ಅವರು ಸಹ ಎಲ್ಲ ಒಂದು ಫಾರಿನ್ ಟ್ರಿಪ್ ಹೋಗಿದ್ದಕ್ಕೆ ಅವನು ಸಹ ಬರೋಕ್ಕಾಗಲಿಲ್ಲ. ಪುನೀತ್ ಮತ್ತು ದಿಲೀಪು ಚಲಪ್ರಸಾದ್ ಹೇಗೆ ಅಂತಾರೋ ಹಾಗೇ ದಿಲೀಪುನಿ ಅಂತ ಹೇಳ್ತಾ ಇರ್ತಾರೆ. ಇಷ್ಟೊತ್ತು ನಾನೆಲ್ಲ ಕೇಳಿದೆ, ಕಾರ್ಯಕ್ರಮ ಚೆನ್ನಾಗಿತ್ತು ನಡೀತಾ ಇದೆ, ಒಂದು ಹಾಡು ಕೇಳಿದ್ರು, ಇದು ನನ್ನೋರು ಇಲ್ಲಿರೋರೆಲ್ಲ ನಮ್ಮೋರು ಅಂತ. ನಿಜ, ಇದು ನನ್ನೋರು ಇಲ್ಲಿರುವಂಥ ಹುಡುಗರೆಲ್ಲ ನನ್ನ ಹುಡುಗರು, ಈ ಹುಡುಗರೆಲ್ಲ ನನ್ನ ಹುಡುಗರು. ನಿಜ, 32 ವರ್ಷಗಳಿಂದ ಈ ಗಣಪತಿ ಉತ್ಸವನ ನಾನು ಈ ಇದೇ ಬೀದಿನಲ್ಲೇ ನೋಡ್ತಾ ಇದ್ದೀನಿ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು, ಜಿಲ್ಲೆಡಿ ಕಟ್ಟಿಗಳು ತಂದು ಚಿಕ್ಕದು ಗುಡಿಸ್ಲಾಕಿ ಗಣಪತಿ ನಿಟ್ಟ ದಿನಗಳನ್ನು ನೋಡಿದ್ದೀನಿ. ಇವತ್ತು ಇಷ್ಟು ದೊಡ್ಡ ವೇದಿಕೆ ಮಾಡಿ ಈ ವೇದಿಕೆ ಮೇಲೆ ನಮ್ಮನ್ನು ತಂದು ಕುಣಿಸಿ ಮೆರೆಸಿ ನಮ್ಮ ಗಾಯಕರುಗಳಿಂದ ಒಳ್ಳೊಳ್ಳೆ ಹಾಡುಗಳನ್ನು ಆಡಿಸಿದಂಥ ದಿನಗಳನ್ನು ಈಗ ನೋಡ್ತಾ ಇದ್ದೀನಿ. ಬರುವ ವರ್ಷ ಅದಿನ್ನೇನೇನು ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿಗೆ ಏನು ಮಾಡಿದ್ದಾರೆ ಇದನ್ನೇ ನೆಕ್ಸ್ಟ್ ವರ್ಷ ಮಾಡಲು ಸಹ ಅದನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ನಮ್ಮ ಯುವ ಮಿತ್ರಗಳಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳಾದಂಥ ನನ್ನ ಆತ್ಮೀಯ ಸ್ನೇಹಿತ ಅಶೋಕಣ್ಣ, ಅವ್ರ ಜೊತೆಯಲ್ಲಿ ಇರುವಂಥ ಎಲ್ಲ ಧನು ಮಧು ಇನ್ನೂ ಸುಮಾರು ಉಳಿದಿದ್ದಾರೆ. ನಾನು ಹೇಳ್ತಿದ್ದೀನಿ ಎಲ್ಲ ಕಡೆ ಸೇರಿ ಒಂದೇ ಇಡ್ರಪ್ಪ ಅಂತ ಹೇಳ್ತಿದ್ದೀನಿ, ಇವ್ರು ಯಾರು ನನ್ನ ಮಾತು ಕೇಳ್ತಿಲ್ಲ. ಸುಮಾರು 4 ಕಡೆ ಇಟ್ಟಿದ್ದಾರೆ, ಇನ್ನು 5 ಕಡೆ ಮಾಡಿಬಿಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. 2+2 4 ಕಡೆ ಇಡ್ತಿದ್ದಾರೆ. ಇಡೀ ಪಂಚದುರ್ಗ ಪುರಸಭಾ ವ್ಯಾಪ್ತಿನಲ್ಲಿ ಸುಮಾರು 11 ಗಣೇಶಗಳನ್ನು ಇಡ್ತಿದ್ದಾರೆ. ಎಲ್ಲ ಗಣೇಶಗಳಿಗೂ ಸಹ ನಮ್ಮ ಹತ್ರ ಬರ್ತಾರೆ, ನಮ್ಮ ಕೈಲಾದಷ್ಟು ಪ್ರೋತ್ಸಾಹ, ನಾವೇನು ಸಹಾಯ ಅಲ್ಲ ಅದು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ, ಮಾಡಿ ಚೆನ್ನಾಗಿ ಮಾಡಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಈ ರೀತಿಯಲ್ಲಿ ಈ ಗಣಪತಿಯನ್ನು ಇಟ್ಟು ಎಲ್ಲ ಜನಗಳನ್ನು ತಂದು ಒಂದು ಮನರಂಜನೆ ಮಾಡಿ ಆ ದೇವರ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ.
ಮುಂದಿನ ದಿನಗಳಲ್ಲಿ ಹಾಗೆ ಇರಲಿ, ನಿಮ್ಗೆ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲನೂ ಕೊಡಲಿ ಅಂತ ಹೇಳ್ತಾ, ಮತ್ತು ನಮ್ಮ ಎಲ್ಲ ಯುವಕ ಮಿತ್ರರುಗಳು ಎಲ್ಲರೂ ಸಹ ಎಷ್ಟು ಜನ ಇದ್ದಾರೆ ಎಲ್ರಿಗೂ ಸಹ ನಿಮ್ಮೊಂದು ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲ ಕೊಡಲಿ. ಕೋವಿಡ್ ಅಂತ ಮಹಾಮಾರಿ ಇನ್ನೊಂದು ಸಲ ಬರೋದಂಗೆ ಗಣಪತಿ ಹತ್ರ ಕೇಳ್ಕೊಳ್ಳಿ, ಇದು ಇನ್ನೊಂದು ಸಲ ಬರೋದು ಬೇಡ ಈ ಥರ ಮಹಾಮಾರಿ ಅಂತೇಳಿ. ಯಾಕಂದರೆ ಕೋವಿಡ್ನಲ್ಲಿ ನಮಗೆ ಕೋವಿಡ್ ಎಷ್ಟು ಕಷ್ಟ ಜನ ಕೊಡ್ತೋ ಅಷ್ಟು ಕಷ್ಟ ನನಗೆ ನಮ್ಮ ಜನ ಕೊಡೋ. ನನಗೆ ರಾತ್ರಿ ನನಗೆ ಮಲಗಲಿಕ್ಕೆ ಬಿಡ್ತಿರ್ಲಿಲ್ಲ. ಅಶೋಕ ಇರ್ಬೋದು, ಧನಿ ಇರ್ಬೋದು, ಎಲ್ಲರೂ ಸಹ ನನ್ನದೊಂದು ಕೋವಿಡ್ ಸೆಂಟರ್ ಮಾಡಿಬಿಟ್ಟಿದೆ ಮನೆ. ಯಾಕಂತೇಳಿ ರಾತ್ರಿ 2 ಗಂಟೆವರೆಗೂ ಯಾವ ಹಾಸ್ಪಿಟ್ಲಲ್ಲಿ ಬೆಡ್ ಬೇಕಿತ್ತು ಅಣ್ಣ ಅವನು ಹೋಗಿ ಹಾಕೊಂತಾನೆ, ಇವನು ಹೋಗಿ ಹಾಕೊಂತಾನೆ, ಬೆಡ್ ಬೇಕಣ್ಣ ಇಲ್ಲಾಂದರೆ ಹೋಗ್ಬಿಡ್ತಾನೆ ಅಂತೇಳಿ. ಈ ರೀತಿಯಲ್ಲಿ ನನಗೆಲ್ಲರೂ ನೀವೆಲ್ಲರೂ ಕೇಳ್ಕೊಂಡಾಗ ನಿಮಗೆಲ್ಲರೂ ನಾನು ಅದನ್ನೆಲ್ಲ ಸಹಾಯ ಮಾಡಿದ್ದೀನಿ. ಆದರೆ ಇನ್ನೊಂದು ಸಲ ಈ ಥರ ಕೋವಿಡ್ ಬರೋದು ಬೇಡ ಅಂತ ಹೇಳ್ತಾ, ನಿಮ್ಮೆಲ್ಲ ಯುವಕರುಗಳು ಸಹ ನಮ್ಮ ಅಣ್ಣ ಹೇಳ್ತಿದ್ದ ನಿಮಗೆಲ್ಲ ಒಳ್ಳೆಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ. ಇವತ್ತು ನೀವು ರಾಜಕೀಯದಲ್ಲಿ ಹಿಂದೆ ಇರ್ಬೋದು, ನಿಮ್ಗೆ ಒಂದೊಂದು ದಿವಸಕ್ಕೂ ಒಂದೊಂದು ಮೆಟ್ಲಾಗಿ ಸಿಗುತ್ತೆ. ಇವತ್ತು ಒಂದೇ ದಿವಸನೇ 10-20 ಮೆಟ್ಲು ಹತ್ತಲಿಕ್ಕಾಗಲ್ಲ, ಇವತ್ತು ಒಂದು ಮೆಟ್ಲು ಹತ್ತಿರ ನಾಳೆ 2 ಮೆಟ್ಲು 3 ಮೆಟ್ಲು ಅಂತೇಳಿ ಹೋಗ್ತಾ ಇರ್ತೀರಾ. ನಿಮಗೆಲ್ರಿಗೂ ಸಹ ರಾಜಕೀಯದ ಭವಿಷ್ಯ ಇದೆ. ಈಗ ಗೋಪಾಲ್ಗೆ ಹೇಗೆ ರಾಜಕೀಯದ ಭವಿಷ್ಯ ಸಿಗ್ತದೆ ಅಂದರೆ, ಗೋಪಾಲ್ ನಾನು ಮೆಂಬರ್ ಆಗ್ತೀನಿ ಅಂತ ಪುರುಸಭೆ ಸದಸ್ಯ ಆಗ್ತೀನಿ ಅಂತ ಕನಸನ್ನು ಸಹ ಕಂಡಿರಲಿಲ್ಲ. ಸದಸ್ಯ ಆದ, ಸದಸ್ಯ ಆದ ಮೇಲೆ ಅಧ್ಯಕ್ಷ ಆಗ್ತೀನಿ ಅಂತೇಳಿ ಅವನು ಕನಸನ್ನು ಕಂಡಿರಲಿಲ್ಲ. ಆದರೆ ಆ ದಿವಸದ ಒಂದು ಅವಕಾಶ ಸಿಕ್ಕಿದಾಗ ನಾನು ಮತ್ತು ನಮ್ಮ ಅಣ್ಣ ಚಲಪತಿಯವರು ಮತ್ತು ದಿಲೀಪ್ ಪುನೀತ್ ಅವರು ಒಂದು ಪಟ್ಟನ್ನು ಹಿಡಿದು ಅದನ್ನು ಅಸಾಧ್ಯನ ಸಾಧ್ಯ ಮಾಡಿದ್ವಿ. ಇವತ್ತು ಗೋಪಾಲ ಅಧ್ಯಕ್ಷ ಆಗಿ ಈ ವೇದಿಕೆ ಮೇಲೆ ನಿಂತು ಇವತ್ತು ಗರ್ವವಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿದ್ರೆ ನಿಮಗೂ ಸಹ ಅದೇ ರೀತಿಗಳಲ್ಲಿ ಅವಕಾಶಗಳು ಸಿಗುತ್ತೆ. ನಾಳೆನೇ ಬೇಕು, ನಾಳೆದೇ ಬೇಕು ಅಂದರೆ ಆಗೋದಿಲ್ಲ. ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇರಿ, ಇದರಲ್ಲಿ ಏನೂ ಇಲ್ಲ. ನಿಮಗೂ ಒಂದು ಅವಕಾಶಗಳನ್ನು ನಾವು ನಿಜವಾಗಲೂ ನಾನು ಮತ್ತು ನಮ್ಮ ಅಣ್ಣ ಮಾಡಿಕೊಡ್ತೀವಿ. ಅದೇ ರೀತಿಯಲ್ಲಿ ಗಣಪತಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಮತ್ತು ಈ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ನಾನು 2ನೇ ವಾರ್ಡ್ನ ಸದಸ್ಯ, ಆದರೆ ನನಗೆ 9ನೇ ವಾರ್ಡನ್ನು ತಂದು ಕಟ್ಟಿಬಿಟ್ರೆ ನೀವೆಲ್ಲ ಸೇರಿಕೊಂಡು. ನಾನು ಹೇಳಿದ್ದೀನಿ, ನಾನು ಈ ವಾರ್ಡ್ನ ಸದಸ್ಯ ಅಲ್ಲಪ್ಪ, ನನ್ನ ಬಿಟ್ಬಿಡ್ರಪ್ಪ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಇವರು. ಇಲ್ಲ, ನಾವು ಯಾರೋ ನೀವು ಗೆಲ್ಲಿಸಿ, ನೀವೇ ಗೆಲ್ಲಿಸಿ ಎಲ್ಲರೂ, ನೀವೇ ಗೆಲ್ಲಿಸಿದ್ರೆ ಅವನು ಓಡೋದ, ಅವನು ಓಡೋದ ಮೇಲೆ ನನಗೆ ಬಂದು ಕಟ್ಟಿದ್ರೆ ಕಾರ ನಾನು 2 ವಾರ್ಡನ್ನು ಹೆಂಗೆ ಸಮನ್ವಯ ಮಾಡೋದು ಹೇಳಿ. ನೀವೆಲ್ಲ ಸೇರಿ ಅವನನ್ನು ಗೆಲ್ಲಿಸಿದ್ರಿ, ಅವನು ಓಡೋದ, ಓಡೋದನ್ನು ಪುನಃ ಹಿಡ್ಕೊಂಬಿಟ್ರ ಹೋಗಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಾವು ಬ್ಯಾಟ್ರಿಗೆ ಹುಡುಗರು ಸಿಗ್ದಾಗ ಅವನು ಮನೆ ಒಳಗಡೆ ಹೋಗಿ ಪಕ್ಕ ಹಾಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಂಥ ಸದಸ್ಯಗಳನ್ನು ದಯವಿಟ್ಟು ಯಾರು ಗೆಲ್ಲಿಸ್ಬೇಡಿ. ಅದು ಯಾವುದೇ ಪಕ್ಷ ಇರಲಿ, ಕೆಲಸ ಮಾಡೋರಿಗೆ ನೀವು ಅವಕಾಶ ಮಾಡಿಕೊಡಿ. ನನಗೆ ರಾಜಕೀಯ ಮಾತಾಡ್ತಾಯಿಲ್ಲ, ಬಟ್ ಆದರೂ ಸಹ ನನಗೊಂದು ನನಗೆ ನೀವು ಕೊಡ್ತಿರೋದು 9ನೇ ವಾರ್ಡ್ನ ತೊಂದರೆಗಳಿಂದ ನನಗೆ ಕಾಟ ಕೊಡ್ತೀರಾ ನೀವು? ಯಾಕಂದರೆ ನನಗೆ ಸಂಬಂಧ ಇಲ್ಲದ ವಾರ್ಡು, ಆದರೂ ಸಹ ನೀವು ನನ್ನ ಜವಾಬ್ದಾರಿಯ ಮೇಲೆ ನನಗೆ ಹಾಕಿದ್ದೀರಾ? ನಿಜವಾಗ್ಲೂ ಸಹ ನಾನು ನಿಮ್ಮ ಜೊತೆಯಲ್ಲಿ, ಅವನು ಓಡೋದ್ರು ಪರವಾಗಿಲ್ಲ, ಅವನು ದೇಶ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ. ಯಾವುದೇ ಅಂತ ನಿಮ್ಮ ಕಷ್ಟ ಸುಖಗಳನ್ನು ಯಾವುದನ್ನು ನಾನು ಕಮ್ಮಿ ಮಾಡಲಿಲ್ಲ ಇಲ್ಲಿ. ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳು ಬಂದಾಗ ರಾತ್ರಿ 12 ಗಂಟೆ ಇರ್ಬೋದು, ಬೆಳಗ್ಗೆ 6 ಗಂಟೆ ಇರ್ಬೋದು, ನಿಮ್ಮದು ಎಲ್ಲ ನ್ಯಾಯ ಪಂಚಾಯಿತಿಗಳನ್ನು ಪ್ರತಿಯೊಂದನ್ನು ನಾನು ನೋಡಿದ್ದೀನಿ. ನನ್ನ ಕೈಲಾದಷ್ಟು ನಿಮಗೆಲ್ಲ ಸಹಾಯಗಳನ್ನು ಮಾಡಿದ್ದೀನಿ. ನನಗೆ ಸಹಾಯ ಮಾಡಲಿಕ್ಕೆ ಇಷ್ಟು ಪ್ರೋತ್ಸಾಹ ಕೊಡಬೇಕಿದ್ದಾರೆ ನೀವೆಲ್ಲ ಯುವಕ ಮಿತ್ರರುಗಳು, ಮತ್ತು ಗಣಪತಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಏನು ನಾನು ಭಯ ಬಿಡುವಂತ ನನಗೆ ಅವಶ್ಯಕತೆ ಇಲ್ಲ. ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಗೆ ಎಷ್ಟೇ ತೊಂದರೆಗಳಿರಲಿ, ಬೇರೆ ಏನೇ ಇದ್ರೂ ಸಹ ಸದಾ ನಾನು ನಿಮ್ಮ ಜೊತೆಗಳಲ್ಲಿ ನಿಲ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಏನಾಗಿದೆ ಅಂದರೆ ನೀವೆಲ್ಲ ಕೂತೀರಿ, ಇನ್ನು ನಾನು 5 ನಿಮಿಷ ಮಾತಾಡಿದ್ರೆ ಈ ಚೇರ್ಗಳೆಲ್ಲ ಖಾಲಿ ಇರುತ್ತೆ, ನೀವೆಲ್ಲ ಓಡೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಾರಣ ನಿಮಗೆ ಇವಾಗ ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾ ಕೇಳಬೇಕಿದೆ. ಇಲ್ಲಾಂದರೆ ಇವಲ್ಲೆಲ್ಲ ಕೂತ್ಕೊಂಡು ನನ್ನನ್ನು ಬೈದಿರ್ತಾರೆ, ಏನಪ್ಪ ಈ ಅಪ್ಪ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತೇಳಿ. ದಯವಿಟ್ಟು ನಾನೇನು ಮಾತಾಡ್ತಾ ಇಲ್ಲ, ವಾಸ್ತವಾಂಶನೇ ಮಾತಾಡಿರೋದು. ಇನ್ನೂ 1/2 ಗಂಟೆ ಮಾತಾಡೋಷ್ಟು ವಾಸ್ತವಾಂಶಗಳಿದೆ, ಆದರೆ ಈಗ ಇದು ಟೈಮ್ ಅಲ್ಲ. ಇನ್ನೊಂದು ದಿವಸ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗಳಲ್ಲಿ, ಇಲ್ಲಾಂದರೆ ನಿಮ್ಮ ಮನೆಗಳಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತೀನಿ. ಇವತ್ತು ನಿಮಗೆ ರಸಮಂಜರಿ ಮತ್ತು ಈ ಆರ್ಕೆಸ್ಟ್ರಾವನ್ನು ನೀವು ಕೇಳಿ ಎಲ್ಲರೂ ಸಂತೋಷ ಪಟ್ಟು ಆ ಭಗವಂತ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಯುವಕ ಮಿತ್ರಗಳಿಗೆ ಮತ್ತು ನನ್ನ ಹಿರಿಯರುಗಳಿಗೆ ಎಲ್ರಿಗೂ ಸಹ ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮಗಳಿಗೆಲ್ಲ ಸಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ
ಏನು ಮಾಡಿದ್ದೀನಿ ಅಂತೇಳಿ, ಏನು ನಾವೇನು ಅಂಥ ಏನು ಘನ ಕಾರ್ಯಗಳಂತ ಏನು ಮಾಡಲಿಲ್ಲ, ನಮ್ಮ ಕೈಲಾಗಿದ್ದೆಲ್ಲ ಮಾಡಿದ್ದೀವಿ ಅಷ್ಟೇ. ಅದೆಲ್ಲ ಚಿಕ್ಕ ಪುಟ್ಟದ್ದು ಮಾಡಿರ್ತೀವಿ ಎಲ್ಲ ಕಡೆ ಮಾಡಿದಂಗೆ. ಬಟ್ ಗೊತ್ತಿಲ್ಲ ಈ ಹುಡುಗರು, ಇದು ನನ್ನೋರು, ಈ ಹುಡುಗರು ನನ್ನೋರು ಅಂತೇಳಿ ನಾನಾಗಲೇ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಇವರೆಲ್ಲ ಪಾಪ ಇಷ್ಟು ಅದ್ದೂರಿಯಾಗಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ನಮ್ಮನ್ನು ಕುಡಿದು ಎಂಟಿ ಕುಡಿದು ಮೆರವಣಿಗೆ ಮಾಡ್ತಿದ್ದಾರೆ. ಈ ಹುಡುಗರುಗಳಿಗೆಲ್ಲರೂ ಸಹ ನಾವೇನು ಮಾಡೋದು ಸಾಕಾಗೋದಿಲ್ಲ. ಅವ್ರಿಗೆಲ್ಲರೂ ನಾನು ಎಲ್ಲ ನನ್ನ ಎಲ್ಲ ಯಾರು ಹೆಸರು ಹೇಳೋದಿಲ್ಲ, ಎಲ್ಲ ಯಾರು ಒಬ್ಬರು ಹೆಸರು ಹೇಳಿದ್ರೆ ಆಗೋದಿಲ್ಲ. ಇಲ್ಲಿ ನಾನು ಹೆಸರು ಹೇಳ್ಕೊಂಡು ಕೂತ್ಕೊಂಡಾಗ ದೊಡ್ಡ ಪಟ್ಟಿನೇ ಇದೆ ಇಲ್ಲಿ, ಒಂದು 150 ಜನರದ ಪಟ್ಟಿ. ಗೊತ್ತಾಗ್ತಿಲ್ಲ ನನಗೇನೋ ಒಂದು ಭಾವನೆಗಳೆಲ್ಲ ಆಗ್ತಿದೆ. ಆದರೆ ಅವ್ರಿಗೆಲ್ಲ ನಾವು ಚುನಾವಣೆಯಾಗಿ ನಾನು ಮತ್ತು ನಮ್ಮಣ್ಣ ಇದನ್ನು ಮಕ್ಕಳೆಲ್ಲ ಇರ್ತೀವಿ. ಗೊತ್ತಿಲ್ಲ ನಾನು ಇಷ್ಟೇ ಹೇಳಕ್ಕೆ ಬರೋದು. ಆದರೆ ವರ್ಷ 30 ವರ್ಷಗಳಿಂದ ನಿಮ್ಮನ್ನೆಲ್ಲರೂ ಸಹ ಬೈದು ತಿದ್ದಿ ಮಾಡಿದಂಥ ತಪ್ಪುಗಳನ್ನು ತಪ್ಪು ಅಂತೇಳಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಿ ನಿಮ್ಮನ್ನೆಲ್ಲ ಒಳ್ಳೆಯ ದಾರಿಗೆ ತಂದಿದ್ದೀನಿ ನಾನು ಮತ್ತು ನಮ್ಮಣ್ಣ. ನಾನು ಯಾರು ನಮ್ಮ ಹುಡುಗರನ್ನು ಕೆಟ್ಟ ದಾರಿಗಳಿಂದ ಹೋಗೋದಾಗಿ ಬಿಡೋದೂ ಇಲ್ಲ, ಹೋಗಿದ್ರೆ ಅವನ್ನೆಲ್ಲ ಒಳ್ಳೆ ದಾರಿಗಳಿಗೆ ತಂದು ಅವ್ರನ್ನೆಲ್ಲ ಇವತ್ತೊಂದು ಈ ಮಟ್ಟದಲ್ಲಿ ಈ ಸ್ಟೇಜ್ ಮೇಲೆ ನಿಂತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಏನು ಅಷ್ಟು ಸುಲಭ ಅಲ್ಲ. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ನಿಮ್ಮ ಹತ್ರ ಇದನ್ನು ಎಷ್ಟೇ ಶ್ರೀಮಂತರಾಗಿರಲಿ, ಬಟ್ ಈ ಥರ ಕಾರ್ಯಕ್ರಮಗಳೆಲ್ಲ ಮಾಡೋಕ್ಕಾಗೋದಿಲ್ಲ. ಅವ್ರ ಹತ್ರ ಇರುವಂಥ ಶ್ರೀಮಂತಿಕೆಯಿಂದ ಇವತ್ತು ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮತ್ತು 30 ವರ್ಷದಿಂದ ಸದಾ ಈ ಗಣಪತಿ ಉತ್ಸವ ನಡೀತಾ ಇದೆ. ನಿಮ್ಮೆಲ್ಲ ಯುವಕ ಮಿತ್ರರಿಗೂ ನಾನು ಮತ್ತು ನಮ್ಮಣ್ಣ ದಿಲೀಪು ಪುನೀತ್ ಕಡೆಯಿಂದ, ಇಡೀ ನಮ್ಮ ಎಲ್ಲ ಕುಟುಂಬದ ಕಡೆಯಿಂದ ನಿಮಗೆಲ್ಲರಿಗೂ ಸಹ ನಾವು ಚಿರುಣಿ ಮತ್ತು ನಿಮಗೆಲ್ಲ ಧನ್ಯವಾದಗಳು. ಮತ್ತು ಈ ಗಣಪತಿ ಒಳ್ಳೆಯ ಬೊಮ್ಮಸಂದ್ರ ಜನತಾ ಕಾಲೋನಿಯಲ್ಲಿ 2, 9ನೇ ವಾರ್ಡು ಮತ್ತು ಇಡೀ ಬೊಮ್ಮಸಂದ್ರದ ಪುರಸಭೆದ ಎಲ್ಲ ವಾರ್ಡ್ಗಳ ಮುಖಾಂತರವಾಗಿ 32ನೇ ವರ್ಷ 11ನೇ ವರ್ಷ 24ನೇ ವರ್ಷ 27ನೇ ವರ್ಷ ಅಂತೇಳಿ ಎಲ್ಲ ಕಡೆಯೂ ಗಣಪತಿಗಳನ್ನು ಇಟ್ಕೊಂಡ್ಬರ್ತಿದ್ದಾರೆ. ಈ ಎಲ್ಲ ಗಣಪತಿಗಳನ್ನು ಯಾರೆಲ್ಲ ಇಡ್ತಿದ್ದಾರೆ, ನನ್ನೆಲ್ಲ ಯುವಕ ಮಿತ್ರರುಗಳು, ನನ್ನೆಲ್ಲ ಮತದಾರರುಗಳಿಗೆ ಇವತ್ತು ಈ ಗಣಪತಿ ಉತ್ಸವ, ಗಣಪತಿ ಹಬ್ಬ ಮುಗಿದಿರೋದ್ರೂ ಸಹ ಇನ್ನೂ ಒಂದು 10-15 ದಿವಸಗಳು ಗಣಪತಿ ಹಬ್ಬ ಥರನೇ ಇಡೀ ಬೊಮ್ಮಸಂದ್ರದ ಪುರಸಭಾ ವ್ಯಾಪ್ತಿನಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮನ್ನು ನಂಬಿದಂಥ ಯುವಕರು, ನಾವು ನಂಬಿದಂಥ ನಮ್ಮ ಯುವಕರುಗಳು, ಅವರ ಶಕ್ತಿ ಮತ್ತು ಬಲಗಳಿಂದ ಇದನ್ನೆಲ್ಲ ಗಣಪತಿ ಇಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾ ಇರೋದು. ಇದಕ್ಕೆ ಯಾರ್ದು ಬೆಂಬಲ ಇದೆ, ಯಾರ್ದು ಬೆಂಬಲ ಇಲ್ಲ ಅನ್ನೋದಲ್ಲ, ಆ ಯುವಕರಲ್ಲಿ ಆ ಉತ್ಸಾಹ 37 ವರ್ಷಗಳಿಂದನೂ ಹಂಗೆ ಇದೆ, ಏನೂ ಒಂಚೂರು ಕಡಿಮೆನೇ ಆಗಲಿಲ್ಲ. ಅವ್ರನ್ನ ಯಾರನ್ನೂ ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ, ಅವ್ರನ್ನ ಯಾರನ್ನು ಮುಟ್ಲಿಕ್ಕಾಗೋದಿಲ್ಲ ಯಾರ ಕೈನಲ್ಲೂ. ಅವ್ರು ಹಿಂಗೆ ಮಾಡ್ತಿರ್ತಾರೆ ಇನ್ನೂ 50 ವರ್ಷ ಈ ಚಲಪ್ರಸಾದ್ ಬದುಕಿರುಗೋವರೆಗೂ. ನಾವು ಹೋದ ಮೇಲೂ ಸಹ ನಮ್ಮ ಮಕ್ಕಳಿದಾರಲ್ಲ ದಿಲೀಪು ಮತ್ತು ಪುನೀತು, ಅವರು ಸಹ ಹಿಂಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಧೈರ್ಯ ನಮಗಿದೆ. ಅದು ನನಗೆ ಗೊತ್ತಿಲ್ಲ ಸ್ವಾಮಿ, ಅದನ್ನು ನೀವು ಮಾಧ್ಯಮದವ್ರು ಅವ್ರನ್ನೇ ಕೇಳಬೇಕು. ಯಾಕಂತ ಹೇಳಿದಾಗ ನಾವೇನು ಯಾರಿಗೂ ಬಂದುಬಿಟ್ಟು ಬೋನಸ್ಸು ಇನ್ಸೆಂಟಿವು ಆ ಥರ ಯಾವುದು ಕೊಟ್ಟಿಲ್ಲ ನಾವು. ಅದು ಅವರು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಗಳು, ನಾವು ಹೆಚ್ಚೆಚ್ಚಾಗಿ ನಾವು ಎಷ್ಟು ಚೆನ್ನಾಗಿ ಬೆಳೆತಿರ್ತೀವೋ ಆ ಹುಡುಗರನ್ನು ಅಷ್ಟೇ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾಯಿರ್ತೀವಿ. ನಾನು ಮತ್ತು ನಮ್ಮಣ್ಣ ಎಷ್ಟು ಆರ್ಥಿಕವಾಗಿ ಮೇಲೆ ಹೋಗ್ತೀವೋ ನಮ್ಮ ಹುಡುಗರು ಸಹ ಅಷ್ಟೇ ಆರ್ಥಿಕವಾಗಿ ಮೇಲೆ ಹೋಗ್ತಾರೆ. ಇದೇ ಮೂಲ ಕಾರಣ. ಇದಕ್ಕೆ ನೀವು ಕೇಳಬಾರ್ದು ಹೆಂಗೆ ಸರ್ ಅಂದರೆ ಬಂದ ಪರ್ಸೆಂಟೇಜ್ ಏನಾದರೂ ಅವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆಗನ, ಇಲ್ಲ. ನಾನು ಮತ್ತು ನಮ್ಮಣ್ಣ ಎಷ್ಟು ಆರ್ಥಿಕವಾಗಿ ಮೇಲೆ ಹೋಗ್ತೀವೋ ನಮ್ಮ ಹುಡುಗರು ಸಹ ಅಷ್ಟೇ ಮೇಲೆ ಹೋಗ್ತಾನೆ ಇರ್ತಾರೆ. ಇದು ನಿಜಾಂಶ. ನಾನು ಆರೋಪ ಮಾಡ್ತಾ ಇಲ್ಲ ಸ್ವಾಮಿ, ಅವರು ಮಾಡ್ತಿರೋದು. ನನ್ನನ್ನು ಬಂದು ಯಾಕೆ ಇವರೆಲ್ಲ ನಾವು 9ನೇ ವಾರ್ಡ್ನವ್ರು ಬಂದು ತೊಂದರೆ ಮಾಡ್ತಿದ್ದಾರೆ, ನನಗೆ ಯಾಕೆ ತೊಂದರೆ ಮಾಡ್ತಿದ್ದಾರೆ, ಅವರೆಲ್ಲ ತೊಂದರೆ ಮಾಡ್ತಿದ್ರು ನನಗೆ. ನಾನು ಹೇಳಿದೆ ಆಯ್ತಪ್ಪ 9ನೇ ವಾರ್ಡ್ನ ಸದಸ್ಯ ಓಡೋಗಿದ್ದಾನೆ, ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನೀರವ್ ಮೋದಿ ಥರನೇ ಎಲ್ಲ ಓಡೋಗ್ಬಿಟ್ಟಿದ್ದಾನೆ ಅವನು, ನಾನು ಇದ್ದೀನಿ ಬಿಡ್ರಪ್ಪ ನಿಮಗೆಲ್ಲ ಮಾಡ್ತೀನಿ ಏನು ಮಾಡಬೇಕಂತೇಳಿ ಸುಮಾರು 3 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ 9ನೇ ವಾರ್ಡ್ಗೆ ನಾನು 2ನೇ ವಾರ್ಡ್ನ ಸದಸ್ಯ ಮತ್ತು 9ನೇ ವಾರ್ಡ್ನ ಸದಸ್ಯ ಆಗಿಬಿಟ್ಟಿದ್ದೀನಿ. ನಾನು ಹೇಳಿಲ್ಲ, ಇದನ್ನು ನಮ್ಮ ಅಣ್ಣ ಹೇಳಿದ್ದು. 9ನೇ ವಾರ್ಡ್ನ ಸದಸ್ಯತ್ವ ನಮ್ಮ ಚಲ್ಪ ಪ್ರಸಾದ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಏನು ಮಾಡೋಕ್ಕಾಗಲ್ಲ, ಅವ್ರಿಗೋಸ್ಕರ ಮಾಡ್ತೀನಿ. ನನಗೇನು ಅವನು ಇದ್ದರೂ ಒಂದೇ ಇಲ್ದಿದ್ರು ಒಂದೇ,
ಇದು ನಂದೇ ವಾರ್ಡು. ಏನೋ ಒಂದು ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನದ ಪ್ರಕಾರವಾಗಿ ಅವನಿಗೊಂದು ಅವಕಾಶ ಸಿಕ್ಕಿತ್ತು. ಆದರೆ ಅವನು ಸಿಕ್ಕಿದಂಥ ಅವಕಾಶದಲ್ಲಿ ಇಡೀ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾನೆ ಅಂತ ಹೇಳಿದಾಗ ಅವನೊಬ್ಬನೇ ಅವಮಾನ ಮಾಡಿದ್ದ. ಅದು ಯಾರು ಅಂತೇಳಿದ್ರೆ ಮೋಹನ್. ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದ ಪ್ರಕಾರ ಅವನು ಇವತ್ತಿಲ್ಲಿ ಸದಸ್ಯ ಆಗಿ ಅಂಬೇಡ್ಕರ್ಗೆ ಮೋಸ ಮಾಡಿದ್ದಾನೆ, ಅಂಬೇಡ್ಕರ್ಗೆ ದ್ರೋಹ ಮಾಡಿದ್ದಾನೆ, ಅಂಬೇಡ್ಕರ್ನ ನಂಬಿದಂಥ ಎಲ್ಲ ನಮ್ಮಂಥ ಎಲ್ಲ ಯುವಕ ಮಿತ್ರಗಳಿಗೆ ಮೋಸ ಮಾಡಿ ಓಡೋಗಿದ್ದಾನೆ ಅವನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಮುಂದಿನ ದಿನಗಳಲ್ಲಿ ಅವನು ಎಲ್ಲೇ ಎಲೆಕ್ಷನ್ಗೆ ಬಂದರೂ ಸಹ ಅವನನ್ನು ಫಸ್ಟು ನೀವು ಬಡಿಗೆ ಇಟ್ಕೊಂಡು ಹೊಡೆದು ಓಡಿಸಿರಿ ಅಂತ ಹೇಳ್ತಾ ಇದ್ದೀನಿ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ತೃಪ್ತಿ ಅಲ್ಲ ಇದು, ಇದು ನನಗೆ ತೃಪ್ತಿಗಿಂತ ಜಾಸ್ತಿ ಆಗಿದೆ. ಯಾಕೆ ಅಂತೇಳಿದ್ರೆ ನಾನು ಮತ್ತು ನಮ್ಮ ಅಣ್ಣ ನಮ್ಮ ರಾಜಕೀಯ ಜೀವನದಲ್ಲಿ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ನಾನು ಅಧ್ಯಕ್ಷ ಆಗಿದ್ದೆ, ನನ್ನ ಕೈನಲ್ಲೂ ಇಷ್ಟು ಕೆಲಸ ಮಾಡೋಕ್ಕಾಗಿರಲಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನಾನು ಒಪ್ಕೋಬೇಕು. ನಾನು ಅಧ್ಯಕ್ಷ ಆಗಿ 2.5 ವರ್ಷ ನಾನು ಪಂಚಾಯತಿ ಸದಸ್ಯನಾಗಿದ್ದೆ. ಇವತ್ತು ನಾನು 5 ವರ್ಷ 8 ವರ್ಷ ನಾನು ಪುರಸಭೆ ಸದಸ್ಯನಾಗಿದ್ದೀನಿ. ಆದರೆ ನಾನು ಕಂಡಂಥ ಈ ಕೊನೆಯ ಅವಧಿನಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಗೋಪಾಲ್ ಮಾಡಿದಂಥ ಕೆಲಸಗಳನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಹ ಮಾಡಿರ್ಲಿಕ್ಕಿಲ್ಲ ಅಂತೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇಲ್ಲ ಅಂತೇಳಿದ್ರೆ ಯಾರಾದರೂ ಇದ್ರ ಮೇಲೆ ಡಿಬೇಟ್ಗೆ ಬರೋಂಗಿದ್ರೆ ಬರಲಿ, ಅವ್ರಿಗೆ ನಾನು ಪಿನ್ ಟು ಪಿನ್ ಅಕ್ಷರ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಾಮಿ. ಅದು ನಾನು ಗೊತ್ತಿಲ್ಲ ಸ್ವಾಮಿ. ಚಲಪ್ರಸಾದ್ ನಿಲ್ಬೇಕಾ ಬೇಡವಾ, ಗೆಲ್ಲಬೇಕಾ ಸೋಲ್ಬೇಕಾ ಅಂತೇಳಿ ನಮ್ಮೆಲ್ಲ ಯುವಕರು ಹೇಳ್ತಾರೆ. ಅವರು ಬೇಡಣ್ಣ ನೀವು ಅಂತ ಹೇಳಿದಾಗ ಫಸ್ಟು ನಾವು ನಿಂತ್ಕೊಳ್ಳೋದೇ ಇಲ್ಲ. ಅಣ್ಣ ನೀವು ಬೇಕು ಅಂತ ಹೇಳಿದ್ರೆ ನಾನು ಕ್ಯಾನ್ವಾಸ್ಗೆ ಹೋಗಲ್ಲ, ಅವರೇ ಗೆಲ್ಸ್ಕೊಂಬರ್ತಾರೆ. 9ನೇ ಸದಸ್ಯ ಬಗ್ಗೆ ಆರೋಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಏನಕ್ಕೆ ಆರೋಪ ಮಾಡ್ತಾ ಇದ್ದೀನಿ ಅಂದರೆ ಆರೋಪ ಮಾಡಲಿಕ್ಕೂ ನನ್ನ ಹತ್ರ ಅದಕ್ಕೆ ತಕ್ಕವಾದಂಥ ಎವಿಡೆನ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ. ಇವರು ಗೆಲ್ಸಂಥ ಅವ್ರನ್ನ ಗೆಲ್ಸ್ದಂಥ ಎಲ್ಲ ಹುಡುಗರು ಇಲ್ಲಿದ್ದಾರೆ. ಏನಕ್ಕೆ ಮಾಡ್ತಿದ್ದೆ, ನಮ್ಮ ತಮ್ಮ ಹೇಳಿದ್ರು ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ಅವರು ಗೆದ್ದು ಬಂದಂಥ ಅಂಬೇಡ್ಕರ್ ಅವ್ರಿಗೂ ಅವರು ಮೋಸ ಮಾಡಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ಮಾಡಿದ್ದಾರೆ. ಯಾಕೆ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳಿದರೆ, ಅವರು ಒಂದು ದಿವಸ ಅವರು ಒಂದು 9ನೇ ವಾರ್ಡಿಗೆ ಬಂದು ಏನು ಕೆಲಸ ಆಗಿದೆ ಏನಾಗಿದೆ ಅಂತ ಇದುವರೆಗೂ ನೋಡಿಲ್ಲ. ಅವರು ನೋಡಿಲ್ಲ ಅಂತಲ್ಲ, ಫಸ್ಟ್ ಆಫ್ ಆಲ್ ಮೀಟಿಂಗ್ ಅಂತ ಬಂದಾಗ 10:00 ಮೀಟಿಂಗ್ ಅಂತ ಹೇಳಿದರೆ 10:00 ಬಂದು ಫಸ್ಟ್ ಒಂದು ಸೈನ್ ಸಿಗ್ನೇಚರ್ ಫಸ್ಟ್ ಅವ್ರದ್ದೇ ಇರುತ್ತೆ ಅಲ್ಲಿ ರಿಜಿಸ್ಟ್ರಲ್ಲಿ, ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ 10:00 ಒಂದು ಸಿಗ್ನೇಚರ್ ಮಾಡಿ ಅವ್ರು ಆಚೆ ಕಡೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳೋದಲ್ಲ, ಪುರಸಭೆಯಲ್ಲಿ ದಾಖಲಾತಿ ಇದೆ, ಪುರಸಭೆಯಲ್ಲಿ ಎಲ್ಲ CCTV ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ, ಪುರಸಭೆಯಲ್ಲೆಲ್ಲ ಮೀಟಿಂಗ್ದು ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ನೀವು ಎಲ್ಲ ಮೀಟಿಂಗಲ್ಲೂ ಚೆಕ್ ಮಾಡಿ ಅವ್ರು ಯಾವುದಾದ್ರೂ ಮೀಟಿಂಗ್ ಎಷ್ಟು ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಅಂತೇಳಿ. ಸಿಗ್ನೇಚರ್ ಮಾತ್ರ ಮಾಡ್ತಾರೆ, ಯಾಕಂದರೆ 3 ಸಲ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂತೇಳಿದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತೇಳಿ. ಬರೀ ನಾಮಕಾವಧಿ ಮಾತ್ರ ಅವರು ಕೌನ್ಸಿಲರ್ 9ನೇ ವಾರ್ಡ್ಗೆ. ಕೆಲಸ ಎಲ್ಲ ಮಾಡಿದ್ದು ಯಾರಪ್ಪ ಅಂತ ಹೇಳಿದರೆ ಪ್ರಸಾದ್ ಅವರು. 9+2 ಪಕ್ಕ ಇದೆ, ಅದಕ್ಕೋಸ್ಕರ ಇಡೀ ಕೆಲಸ ಮಾಡಿರೋದು ಪ್ರಸಾದ್ ಅವರು. ಇದನ್ನು ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಚಲ ಮತ್ತು ಪ್ರಸಾದ್ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ದಿಲೀಪ್ ಇರ್ಬೋದು, ಪುನೀತ್ ಇರ್ಬೋದು, ನಮ್ಮ ಮಕ್ಕಳು, ಅವರು ಅಂತೂ ಅವ್ರ ಹುಡುಗರ ಜೊತೆಯಲ್ಲಿ ಅವ್ರು ಮಾಡ್ತಾರಂಥ ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ನಾವು ಮಾಡ್ತಾರಂಥ ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ಅಧ್ಯಕ್ಷರು ಮಾಡ್ತಾರಂಥ ಒಳ್ಳೆ ಕೆಲಸ ಇರ್ಬೋದು, ಆ ಕೆಲಸಗಳನ್ನ ಮೆಚ್ಚಿ ಅವರು ಈಗ 4 ಜನ ಇರ್ಬೋದು, ಈಗ ಧನು ಇರ್ಬೋದು, ಅದೇ ಥರ ಅಶೋಕ್ ಇರ್ಬೋದು, ಈ ಥರ ಇನ್ನೂ ಎಲ್ಲ ಹುಡುಗರು ಇರ್ತಾರೆ, ಅವ್ರ ಜೊತೆಲಿ ಇನ್ನೂ ಹೆಚ್ಚಾಗಿ ಜನ ಸೇರಿಕೊಳ್ತಾ ಇದ್ದಾರೆ. ಸೊ ಅದು ಏನಾಗ್ತಾ ಇದೆ ಅಂತೇಳಿ, ಅದು ನಮ್ಮ ತಮ್ಮ ಹೇಳಿದ್ರಲ್ಲ, ನಾವು ಎಷ್ಟು ಬೆಳೀತಾ ಇರ್ತೀವೋ, ನಮ್ಮ ಬಿಸ್ನೆಸ್ ಎಷ್ಟು ಬೆಳೀತಾ ಇರುತ್ತೋ ಅಷ್ಟೇ ಜನ ನಮ್ಮ ಅಭಿಮಾನಿಗಳು ಬೆಳೀತಾ ಇರ್ತಾರೆ. ಅದೇ ಥರ ಬಂಸಂದಲ್ಲಿನ ಎಲ್ಲರ ಹತ್ರ ಇದೆ, ಎಲ್ಲರೂ ಬೆಳೀತಾನೆ ಇದ್ದಾರೆ, ಬಟ್ ಅದು ಅಭಿಮಾನಿಗಳು ಯಾರು ಬೆಳೀತಾ ಇಲ್ವೇ? ಅದೇ ಮತ್ತೆ ಎಲ್ಲರೂ ಬೆಳೀತಾ ಇದ್ದಾರೆ, ಆರ್ಥಿಕವಾಗಿ ಬೆಳೀತಾ ಇದ್ದಾರೆ, ಬಟ್ ಆದರೆ ಅಭಿಮಾನಿಗಳು ಯಾರು ಬೆಳೀತಾ ಇಲ್ಲಲ್ಲ. ಅಭಿಮಾನಿಗಳು ಮುಂಚೆ ಬೆಳೆದಿದ್ದವರೆಲ್ಲರೂ ಈಗ 0 ಲೆವೆಲ್ಗೆ ಆಗಿಬಿಟ್ಟಿದ್ದಾರೆ ಕೆಲವರು ನಾಯಕರ ಹತ್ರ. ಆ ಥರ ನಮ್ಮ ಹತ್ರ ಏನಿಲ್ಲ, ನಾವು ಎಷ್ಟು ಆರ್ಥಿಕವಾಗಿ ಬೆಳೀತಾ ಇರ್ತೀವೋ ನಮ್ಮ ಅಭಿಮಾನಿಗಳು ಅಷ್ಟೇ ಬೆಳೀತಾ ಇರ್ತಾರೆ. ಏನಿವತ್ತು ಬೊಮ್ಮಸಂದ್ರ ಜನತಾ ಕಾಲೋನಿನ 9ನೇ ವಾರ್ಡ್ನ 32ನೇ ವರ್ಷದ ಗಣೇಶೋತ್ಸವನ ಆಚರಿಸ್ತಾ ಇರ್ತಾರೆ. ಇವತ್ತು ಈ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಅತಿಥಿಯಾಗಿ ಕರೆದು ನಮಗೆ ಒಂದು ಸನ್ಮಾನ ಕೂಡ ಮಾಡಿರ್ತಾರೆ. ಏನು ಅವರು ನಮ್ಮ ಯಾರು ನಮ್ಮ ಈ ಹುಡುಗರು ಇರ್ತಾರೆ, ನಮ್ಮ ಹುಡುಗರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಮ್ಮ ಜೊತೆ ಇರತಕ್ಕಂಥ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ
ಮುಂದಿನ ವರ್ಷ ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಚೆನ್ನಾಗಿ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಲಿ. ಈಗ ಮಾಡಿರೋದೇ ನಮ್ಗೆ ಗೊತ್ತಿರೋಂಗೆ ಈ ಥರ ಡೆಕೋರೇಷನ್ಗಳು ಈ ಥರ ಅದ್ದೂರಿತನ ಎಲ್ಲೂ ನೋಡಿರಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಚುನಾವಣೆ ಬಂದಾಗ ವಿಚಾರಗಳು ಬರ್ತಾಯಿದೆ, ಇನ್ನೂ ಚುನಾವಣೆಗಳು ಬರೋದಕ್ಕೆ ಸಮಯಗಳಿದೆ. ಜನ ಬೇಕು ಅಂದರೆ ನಾವು ವಾರ್ಡ್ಗೆ ಹೋಗೋಕ್ಕೆ ರೆಡಿ ಇದ್ದೀವಿ, ಜನ ಬೇಡ ಅಂತೇಳಿದ್ರೆ ನಾವು ರೆಡಿ ಇಲ್ಲ, ನಾವು ಜನಗಳ ವಿರುದ್ಧವಾಗಿ ನಡ್ಕೊಳ್ಳೋಕೆ ರೆಡಿ ಇಲ್ಲ. ಹೆಂಗೆ ನಮಗೆ ಜನಗಳು ಅಣ್ಣ ನೀವು ಮಾಡಿರೋ ಕೆಲಸ ಚೆನ್ನಾಗಿದೆ, ನೀವು ಇನ್ನೊಂದು ಸತಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಾವು ನಿಂತ್ಕೊಳ್ಳೋಕೆ ರೆಡಿ ಇದ್ದೀವಿ, ಇಲ್ಲದೇ ಇದ್ದರೆ ನಾವು ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳೋಕ್ಕೂ ಇಷ್ಟಪಡ್ತೀವಿ. ಒಳ್ಳೆ ಹೆಸರು ಪಡ್ಕೊಂಡಿದ್ರು, ನಮಗೆ ಬೆಂಬಲವಾಗಿ ನಿಂತಂಥ ಚಲಪ್ರಸಾದ್ ಆಗಿರ್ಬೋದು, ಇನ್ನೂ ನಮ್ಮ 23 ವಾರ್ಡ್ನ ಸದಸ್ಯರುಗಳು ಎಲ್ಲರೂ ನನ್ನ ಬೆಂಬಲವಾಗಿ ನಿಂತು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಬೆನ್ ತಟ್ಟಿರ್ತಾರೆ, ಅದರಿಂದ ನಾವು ಇಷ್ಟು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಅವಕಾಶ ಆಗಿರ್ತೀವಿ. ಇದು ನಮ್ಮದು 32ನೇ ವರ್ಷದ ವಿನಾಯಕ ವಾರ್ಷಿಕೋತ್ಸವ. ಸತತವಾಗಿ ಹಿರಿಯರು ಬಿಟ್ಟಾದ ಮೇಲೆ ನಾವು ಅದನ್ನು ಬಿಡದೆ ನಡೆಸ್ಕೊಂಡೇ ಬರ್ತಿದ್ದೀವಿ. ಈ ಸಾರಿ ಎಲ್ಲದಕ್ಕಿಂತ ಎಲ್ಲ ವರ್ಷಗಳಿಗಿಂತ ಈ ಸಾರಿ ತುಂಬ ಅದ್ದೂರಿಯಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ಪ್ರಸಾದ ಅಣ್ಣನವರ ಬೆಂಬಲದ ಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಿಂದ ನಡೆಸ್ಕೊಳ್ತಾ ಯಾವಾಗಲೂ ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗ್ತೀವಿ. ಅವ್ರಿಗೆ ಮರ್ಯಾದೆ ಕಳೆಯಂಥದ್ದು ಎಲ್ಲೂ ನಾವು ಯಾವುದೂ ಮಾಡೋದಿಲ್ಲ. ಅವ್ರಿಗೆ ಯಾವತ್ತೂ ನಾವು 360 ದಿವಸನೂ ಜೈಕಾರ ಹಾಕ್ತೀವಿ. ಅವ್ರಿಗೆ ನಾವು ಯಾವಾಗೂ ಸಪೋರ್ಟಲ್ಲಿ ಅವ್ರಿಗೋಸ್ಕರ ನಾವು ಏನೇ ಮಾಡೋದಕ್ಕೂ ರೆಡಿ ಇದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ನಮ್ಮ ತಂಡದ ಯುವಕರುಗಳಿಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.